ಯಾವುದೇ ಕಾರಣ ಕ್ರಾಂತಿ ಚಿತ್ರ ಹೇಗಿದೆ ಅಂತ ಕೇಳಬಾರದು, ಎಲ್ಲ ನೋಡ್ಬೇಕಷ್ಟೇ. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಎಂತ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ, ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್, ಈ ಸ್ಕೂಲ್ ಆ ಸ್ಕೂಲ್ ಅಂತ ಇರಬಾರ್ದು. ಸ್ಕೂಲ್ ಅಂದ್ರೆ ಒಂದೇ ಸ್ಕೂಲು, ಒಂದೇ ವಿದ್ಯೆ, ಒಂದೇ ಎಲ್ಲಾರ್ಗು ಸಿಗ್ಬೇಕು. ಅದು ಡಿಬಾಸ್ ಬಗ್ಗೆ ಆಗ್ಲೇ ನೀನು ಒಂದು ಮಾತು ಹೇಳಿದೆ ನೋಡು, ಇಸ್ ದಿಸ್ ಅ ಡಿಬಾಸ್ ಗತ್ತು ಅಂತ ಅಂದ್ಬಿಟ್ಟು ಎಲ್ಲ ಅಂತಿದ್ವಿ. ಸೋಷಿಯಲ್ ವರ್ಕರ್ ನಮ್ ಡಿಬಾಸ್, ಸೋಷಿಯಲ್ ವರ್ಕರ್, ನಮ್ ಜನರಿಗೋಸ್ಕರ ಮಾಡಿರುವಂತ ಸಿನಿಮಾ ಇದು. ಏನು ಇದಲ್ಲ, ಜನರಿಗೋಸ್ಕರ. ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಿರ್ತಾರೆ ಒಂದೊಂದು ಮಾತು, ನಮ್ಮ ಅಪ್ಪ ಅಮ್ಮಂದಿರೆಲ್ಲರೂ ಎಲ್ಲರಿಗೂ ಸ್ಕೂಲಿಗೆ ಕಾಲೇಜ್ಗೆಲ್ಲ ಕಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಅವ್ರು ದುಡಿಯೋ ಸಂಬಳದಲ್ಲಿ 40% ನಮಗೆ ಕಟ್ತಾರಂತೆ. ಡಿ ಬಾಸ್ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಾಸ್ ಎಷ್ಟು ತಿಳ್ಕೊಂಡಿದ್ದೀರಾ ಬಾಸ್, ನಮಗೋಸ್ಕರ ಏನೇನೋ ಮಾಡ್ತಿದ್ದೀರಲ್ಲ ಬಾಸ್. ಇವಾಗ ನಮ್ಮ ಡೈಲಾಗ್, ಇವಾಗ ನಮ್ಮ ಡೈಲಾಗ್ ಹೇಳ್ತೀವಿ ನಾವು ಡಿ ಬಾಸ್ ಬಗ್ಗೆ. ಡಿ ಬಾಸ್ ಬಗ್ಗೆ ಅಂತೂ ಇವೇ ಆಗಿರುತ್ತೆ, ಯಾಕಂದ್ರೆ ಬಾಸ್ ಸಿನಿಮಾ ನೋಡಿದ್ಮೇಲೆ ಪ್ರೀತಿ ಅನ್ನೋದೆಲ್ಲ ಈ ನನಗೆ ಕೆಲವೊಂದ್ಸಲ ಅನ್ಸುತ್ತೆ ನನಗೆ ಎರಡು ಹೃದಯ ಅಂತ ಇದೆಯಾ ಅಂತ. ಯಾಕಂದ್ರೆ ಒಂದು ನನ್ನ ಹತ್ರ ಇದ್ರೆ ಇನ್ನೊಂದು ಡಿಬಾಸ್ ಹತ್ರನೇ ಇರುತ್ತೆ ನನ್ನ ಹೃದಯ. ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ಎರಡು ಹೃದಯ ಬಂದ್ಬಿಡುತ್ತೆ, ಒಂದು ಡಿಬಾಸ್ ಹತ್ರನೇ ಇರುತ್ತೆ. ಅಷ್ಟು ಇದು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೇಳು ಏನಾದ್ರು ಹೇಳೋದಿದ್ರೆ ಹೇಳ್ಬಿಡ್ ಬೇಗ. ಬೈ ಬದಲಾಗ್ಬೇಕು ಬೈ, ಇಂಥ ಸಿನಿಮಾಗಳು ಜನ, ಇಂಥ ಸಿನಿಮಾಗಳು ಇವಾಗ ನಾಳೆ ನಾವು ಮಾತಾಡಿದ್ವಿ, ನಾಳೆ ಈ ಸಿನಿಮಾಗಳು ಏನಂತಾರೆ ಗೊತ್ತಾ, ನಾಳೆ ಏನಾದ್ಲ ಎಲ್ಲ ಫೈಟ್ ಎಲ್ಲೋ ಏನೋ ಅದು. ಇದು ಮೆಸೇಜ್, ಇಂತ ಸಿನಿಮಾಗಳು ಬಂದಷ್ಟು ನಾವು ಬದಲಾಗ್ತೀವಿ. ಇವರೇ ನೋಡಿ ನಾವೇ ತಿಳ್ಕೊಂಡು ಫಸ್ಟ್ ನಾನು ಅಂದಲ್ಲ ಗತ್ತು ಗತ್ತು ಅನ್ಕೊಂಡಿದ್ವಿ ಡಿ ಬಾಸ್ ಅಂದ್ರೆ ಈ ಫಿಲಮ್ ಅಲ್ಲಿ ಸೆಂಟಿಮೆಂಟಲ್ ಆರ್ಟ್ ಟಚ್ ಮಾಡ್ಬಿಟ್ರಣ ಮಸ್ತಣ ಡಿ ಬಾಸ್ ಒಳ್ಳೆ ಚೇಂಜ್ ಮಾಡೋ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎವ್ಯ ಆಗಿರುತ್ತೆ ಇವಾಗ. ಕ್ರಿಕೆಟ್ ಆಡ್ಬೇಕಾದ್ರೆ ಆಗ್ತಾರೆ ಟಾಸು, ಕ್ರಿಕೆಟ್ ಆಡ್ಬೇಕಾದ್ರೆ ಆಗ್ತಾರೆ ಟಾಸು. ಇಲ್ಲಿ ಇರೋರ್ಗೆಲ್ಲಾರ್ಗು ದೇವ್ರು ಡಿ ಬಾಸ್, ಮೈಸೂರಲ್ಲಿದೆ KRS ಡ್ಯಾಮು, ಮೈಸೂರಲ್ಲಿದೆ KRS ಡ್ಯಾಮು. ಫ್ಯಾನ್ಸ್ ಗಳ ಮನಸ್ಸಲ್ಲಿ ಹಂಗೆ ಇರ್ತಾರೆ, ನಮ್ಮ ಅಕ್ಕ ರಚಿತಾ ರಾಮು, ಇವರಕ್ಕ ರಚಿತಾ ರಾಮು. ನಮ್ ಡಿಬಾಸ್ ಓದಿದ್ರು ಲೋಡೆಡ್ ಗನ್ನು, ನಮ್ ಡಿಬಾಸ್ ಓದಿದ್ರು ಲೋಡೆಡ್ ಗನ್ನು. ಈ ಸಿನಿಮಾದಲ್ಲಿ ಮಸ್ತಾಗ್ ಕಾಣಿಸಿದ್ದಾರೆ ನಮ್ ರವಿಚಂದ್ರನ್ನು, ಈ ಸಿನಿಮಾದಲ್ಲಿ ಮಸ್ತಾಗ್ ಕಾಣಿಸಿದ್ದಾರೆ ರವಿಚಂದ್ರನ್ನು. ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾಟು, ನಿಮಗೆ ಹೆಂಗ್ ಹೇಳ್ಬೇಕಂದ್ರೆ ಈ ಸಿನಿಮಾ ನೋಡ್ತಿದ್ರೆ ಫ್ಯಾನ್ಸ್ ಎಲ್ಲರೂ ಮಾಡ್ತಾರೆ ಮಜಾ. ಈ ಸಿನಿಮಾ ನೋಡ್ತಾ ಇದ್ರೆ ಫ್ಯಾನ್ಸ್ ಎಲ್ಲರೂ ಮಾಡ್ತಾರೆ ಮಜಾ, ಯಾಕಂದ್ರೆ ಅಲ್ಲಿರೋದು ಸ್ಯಾಂಡಲ್ವುಡ್ನ ಗಜ, ಸ್ಯಾಂಡಲ್ವುಡ್ನ ಗಜ. ಫ್ಯಾನ್ಸಿಗೆ ಯಾವತ್ತೂ ಆಗಿಲ್ಲ ಮೋಸ, ಇಲ್ಲಿರೋ ಫ್ಯಾನ್ಸಿಗೆ ಯಾರಿಗೂ ಯಾವತ್ತೂ ಆಗಿಲ್ಲ ಮೋಸ. ನಮ್ ಡಿಬಾಸ್ಗೆ ಪ್ರೀತಿಯಿಂದ ಕರೆಯೋ ಹೆಸರು ನಾವು ದಾಸ, ದಾಸ. ಪ್ರತಿಯೊಂದು ಸೀನ್ 60 ವರ್ಷ ಆದ್ಮೇಲೆ, 60 ವರ್ಷ ಆದ್ಮೇಲೆ ಕೊಡ್ತಾರೆ ಪೆನ್ಷನ್ನು, 60 ವರ್ಷ ಆದ್ಮೇಲೆ ಕೊಡ್ತಾರೆ ಪೆನ್ಷನ್ನು. ಅವ್ರು ಯಾವತ್ತಿದ್ರು ನಮ್ಮ ಮನ್ಸಲ್ಲಿ ಹಂಗೆ ಇರ್ತಾರೆ, ಅವರೇ ನಮ್ಮ ಅಣ್ಣ ಡಿಬಾಸ್ ದರ್ಶನ್, ಡಿಬಾಸ್ ದರ್ಶನ್. ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾಟು ಬೇರೆ ಲೆವೆಲ್ಲು. ಒಳ್ಳೆ ಮೆಸೇಜು, ಕ್ಲೈಮ್ಯಾಕ್ಸ್, ಎಪಿಕ್ಕು, ಎಲ್ಲರೂ ಬಂದು ನೋಡ್ಲೇಬೇಕು ಆ ಸಿನಿಮಾ. ಎಲ್ಲರೂ ನೋಡಿ ಅಷ್ಟೇ ಹೇಳೋದೊಂದೇ ಮತ್ತು, ಎಲ್ಲರೂ ನೋಡಿ, ಎಲ್ಲರೂ ನೋಡಲೇಬೇಕು. ಜಯ ಕಣ್ಣಮ್ಮ, ಜೈ ಹಿಂದ್, ಜೈ ಡಿಬಾಸ್.